ಅಪ್ಪು ಸರ್ ಮೇಲೆ ಯಾಕೋಪ? ಮತ್ತೆ ಊರಲ್ಲಿರೋರ್ ಎಲ್ರು ಮೀಟ್ ಮಾಡಕ್ ಗೊತ್ತು, ಆದ್ರೆ ನನ್ನ ಮಾತ್ರ ಮೀಟ್ ಮಾಡಲ್ಲ. ನಮ್ ಪಾಪು ಅಪ್ಪು ತರನೇ ಡಾನ್ಸ್ ಮಾಡ್ಬೇಕು, ಅಪ್ಪು ತರನೇ ಫೈಟ್ ಮಾಡ್ಬೇಕು. ಅದ್ರಲ್ಲೂ ಅಪ್ಪು ಶಿಕ್ಷಣಕ್ಕೆ ಎಷ್ಟು ಒತ್ತು ಕೊಡ್ತಾರ ಗೊತ್ತಾ? ಓಕೆ, ಅದ್ ಬೇಡ. ಈಗ ಪುಟಿ, ಅಪ್ಪು ಸರು ನಮ್ಮನೆ ಬಂದ್ರೆ ಚೆನ್ನಾಗಿರುತ್ತಾ, ನಾವೇ ಅವ್ರ ಮನೆ ಹೋದ್ರೆ ಚೆನ್ನಾಗಿರುತ್ತಾ? ಆ ದೇವ್ರೆ ನಮ್ಮನೆಗ್ ಬರೋದ್ ಬೇಡ, ನಾವೇ ಅವ್ರ ಇರೋ ಜಾಗಕ್ಕೆ ಹೋಗೋಣ. ಅಯ್ಯೋ ಹುಚ್ಚಿ, ಅಪ್ಪು ಎಲ್ಲೇ ಸಿಗ್ತಾರೆ ಅಷ್ಟೊಂದು ಸುಲಭವಾಗಿ? ಅವಳಿಗೆ ಅಪ್ಪು ಸರ್ ಅಂದ್ರೆ ತುಂಬಾ ಪ್ರೀತಿ ಅಷ್ಟೇ. ನೀವ್ ಮೀಟ್ ಮಾಡಿಸಿಲ್ಲ ಅಂದ್ರೆ ನಾನ್ ನಿಮಗ್ ಡಿವೋರ್ಸ್ ಕೊಡ್ತೀನಿ. ತಲೆ ಕೆಡಿದೆ ನಿನಗೆ? ಹುಚ್ಚಿನ ನೀನು. ಒಂದಲ್ಲ ಒಂದ್ ದಿವ್ಸ ನನ್ನ ಅಪ್ಪು ಸರ್ ನಾನ್ ಮೀಟ್ ಮಾಡೇ ಮಾಡ್ತೀನಿ. ನಿಮ್ಮಂತ ಗಂಡ ಇರ್ಬೇಕಾದ್ರೆ ನನಗ್ ಯಾಕೆ ಚಿಂತೆ? ನನ್ನ ಹೆಂಡತಿ ಅಪ್ಪು ಸರ್ ದೊಡ್ಡ ಅಭಿಮಾನಿ. ಅವಳವ್ರನ್ನ ಹೃದಯ ಗುಡಿ ಕಟ್ಕೊಂಡು ಹುಚ್ಚಿ ತರ ಪೂಜೆ ಮಾಡ್ತಿದ್ದಾಳೆ. ಒಂದೇ ಒಂದ್ಸಲ ಅಪ್ಪು ಸರ್ನ ಅವಳಿಗೆ ಡೈರೆಕ್ಟ್ ಆಗಿ ಮೀಟ್ ಮಾಡಿಸ್ಬೇಕು ಅಷ್ಟೇ ಸರ್. ಓ ಅಷ್ಟೇ ತಾನೇ ಬಿಡ್ರಿ. ಖುಷಿನಾ? ತುಂಬಾ ಖುಷಿ ಆಗ್ತಿದೆ ಕಣ್ರಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊ. ಯಾರ ಹತ್ರ ದುಡ್ಡು ಕೇಳ್ಬಿಡಪ್ಪ. ನಾನ್ ಯಾರ ಹತ್ರ ದುಡ್ಡು ಕೇಳಿಲ್ವಲ್ಲಮ್ಮ. ದೇವ್ರ ಏನೇ ಕೊಟ್ರು ಅದನ್ ಬೇಡ ಅನ್ಬಾರ್ದು ತಾಯಿ. ಸತ್ತೇ ಹೋಗ್ಬಿಡ್ತೀನಿ ರತ್ನ. ನೀವ್ ಹೀಗೆಲ್ಲ ಮಾತಾಡೋದಾದ್ರೆ ನಮ್ಗೆ ಬೆಂಗಳೂರೇ ಬೇಡ, ನಮ್ ಊರಿಗೆ ಹೋಗೋಣ. ಅಲ್ರಿ ಮಗು ಅಂದ್ರೆ ಅಷ್ಟು ಕೇರ್ಲೆಸ್ಸ ನಿಮ್ಗೆ?